नमस्कार वीक्षकरे, सात्विक सॉफ्टटेक ना यूट्यूब चैनल निम्मेल्लरिगू स्वागत। नम्म ई संचिकेयल्लि नावु पैथन नल्लिरो लिस्ट्स मत्ते फंक्षन्स अद्दु कॉन्सेप्ट्स अन्नु स्वल्प तोरिसिकोड्तीवि। नम्म हिंदिन संचिकेयल्लि नावु स्ट्रिंग्स मत्ते फॉर लूप कॉन्सेप्ट अन्नु, ई संचिकेयल्लि लिस्ट्स मत्ते फंक्षन्स बग्गे नोडोण। सो ई फंक्षन अंत कॉन्सेप्ट बहुत इंपॉर्टेंट, प्रमुख वादंत कॉन्सेप्ट इदु। एनप्पा अंतंद्रे नीवु तर मशीन इद्दंगे, मशीनिगे नावु याव रीति ओंदु इनपुट अन्नु कोड्तीवि, अदरिंद ओंदु औट्पुट अंत ओंदु बर्तदे। अदरद एनु प्रयोजन आगुत्ते, ओंदु औट्पुट अंत एनु बर्तदे, ಔಟ್ಪುಟ್ ತಕ್ಕಂಗೆ ನಾವು ಅದು ಮಷೀನಿಗೆ ಒಂದು ಹೆಸರು ಕೊಡ್ತೀವಿ, ಆ ಕೆಲಸ ಏನಾಗ್ತದಲ್ಲ ಅದು ತಕ್ಕಂಗೆ ಒಂದು ಮಷೀನಿಗೆ ಹೆಸರು ಕೊಡ್ತಾ ಇದ್ದೀವಿ. ಆ ರೀತಿ ಒಂದು ಫಂಕ್ಷನ್ ಅಂತಂದರೆ ಅದು ಎಲ್ಲ ಭಾಷೆಯಲ್ಲಿ ಇರ್ಬೋದು, ಅದೊಂದು ಫಂಕ್ಷನ್ ಅಂತ ಇದೆ ಅಂದರೆ ಅದಕ್ಕೊಂದು ಹೆಸರು ಅಂತ ಇರ್ತದೆ, ಅದಕ್ಕೊಂದು ಇನ್ಪುಟ್ ಇರುತ್ತೆ, ಅದೊಂದು ಔಟ್ಪುಟ್ ಇರ್ತದೆ. ಪೈಥನಲ್ಲಿ ಒಂದು ಫಂಕ್ಷನ್ ನೀವು ಬರೀಬೇಕಂದ್ರೆ ಹಿಂಗೆ ಡೆಫ್ ಅಂತ ಬರೀಬೇಕು, ಡೆಫ್ ಅಂತ ಬರೀಬೇಕು, ಅದಕ್ಕೊಂದು ಹೆಸರು ಕೊಡಬೇಕು, ಪೂ ಅಂತೇಳಿ ನಾವು ಒಂದು ಫಂಕ್ಷನ್ ಸುಮ್ಮನೆ ಡಮ್ಮಿ ಒಂದು ಫಂಕ್ಷನ್ ಬರಿತಾ ಇದ್ವಿ. ಇನ್ಪುಟ್ ಏನಾದರೂ ಇದ್ದರೆ ಇನ್ಪುಟನ್ನು ಕೊಡಬೇಕು, ಇಲ್ಲಾಂದರೆ ಖಾಲಿ ಇರಬೇಕು. ಇದೊಂದು ಮಷಿನ್ ನಾನು ಬರಿತಾ ಇದ್ದೀನಿ ಇವಾಗ, ಒಂದು ಫಂಕ್ಷನ್ನು. ಅದ್ರ ಕೆಲಸ ಏನಪ್ಪ ಅಂದರೆ ಫೂ ಅಂತ ಹೇಳೋದು. ಈ ರೀತಿ ನಾವು ಬರ್ತಾ ಇದ್ದೀವಿ, ಡೆಫ್ ಅಂತ ಬರೋದೆ, ಫಂಕ್ಷನಿಗೆ ಹೆಸರು ಕೊಟ್ಟೆ, ಆರ್ಗ್ಯುಮೆಂಟ್ಸ್ ಏನು ಅಂತ ಕೊಟ್ಟೆ, ಒಳಗೆ ಕೆಲಸ ಏನು ಮಾಡ್ತದೆ ಕೊಟ್ಟೆ, ಅಲ್ಲಿ ಇಂಡೆಂಟೇಷನ್ ಕೊಡಬೇಕು ನೀವು, ಪ್ರಿಂಟ್ ಫೂ ಅಂತ. ನಾನಿವಾಗ ಎಷ್ಟು ಸಲ ಆದರೂ ಇದನ್ನು ಉಪಯೋಗಿಸ್ಬೋದು, ಕಾಲ್ ಮಾಡ್ಬೋದು, ಕಾಲ್ ಅಂದರೆ ಉಪಯೋಗಿಸ್ಬೋದು. ಹೂ ಅಂತ ಈ ರೀತಿ ಬ್ರ್ಯಾಕೆಟ್ ಹಾಕಿ ಕಾಲ್ ಮಾಡಿದರೆ, ನೀವು ಎಷ್ಟು ಸಲ ಆದರೂ ಕಾಲ್ ಮಾಡಿರಿ, ಅದು ಒಳಗೆ ಏನು ಕೆಲಸ ಮಾಡು ಅಂತ ಹೇಳಿದ್ರೆ ಅದು ಕೆಲಸ ಆಗ್ತಾ ಇರ್ತದೆ. ನಮ್ಮದು ಕೋಡ್ ರಿಪಿಟೇಷನ್ ಆಗೋದಿಲ್ಲ, ನಾವು ಬರೆಯೋ ಕೋಡು ಮೇಲಿಂದ ಮೇಲೆ ಅದೇ ರಿಪೀಟ್ ಆಗೋದಿಲ್ಲ, ಡುಪ್ಲಿಕೇಟ್ ಆಗೋದಿಲ್ಲ. ಇಲ್ಲಿ ಆರ್ಗ್ಯುಮೆಂಟ್ಸ್ ತೊಗೊಂಡಿಲ್ಲ ನಾವು, ಬೇಕಂದರೆ ಆರ್ಗ್ಯುಮೆಂಟ್ಸ್ ಇರೋವಂಥ ಒಂದು ಫಂಕ್ಷನ್ ಬರೀಬೋದು. ಈ ರೀತಿ ಎಫ್ ಆ್ಯಡ್ ಅಂತ ಒಂದು ಫಂಕ್ಷನ್, ಎ ಕಾಮ ಬಿ ಅಂತ. ಸೊ ನಾನಿಲ್ಲಿ ರಿಟರ್ನ್ ಮಾಡ್ತೀನಿ, ರಿಟರ್ನ್ ಎ ಪ್ಲಸ್ ಬಿ, ಒಂದು ಹೊಸದಿದೆ. ರಿಟರ್ನ್ ಅಂದರೆ ಎಲ್ಲಿ ರಿಟರ್ನ್ ಆಗ್ತದೆ, ಎಲ್ಲಿ ನಾವು ಅದನ್ನು ಉಪಯೋಗಿಸ್ತೀವಿ ಅಲ್ಲಿ ರಿಟರ್ನ್ ಆಗ್ತದೆ. ಇವಾಗ ಈ ಫಂಕ್ಷನ್ ರೆಡಿ ಆಯಿತು, ನಾನು ಬರೀ ಹೀಗೆ ಈ ರೀತಿ ಆ್ಯಡ್ ಆಫ್ 2.3 ಅಂತ ನಾ ಈ ರೀತಿ ಕೊಟ್ಟರೆ 5 ಅಂತ ಬಂತು. ನಾವು ಈ ರಿಸಲ್ಟನ್ನು ಬೇಕಾದ ಒಂದು ವೇರಿಯಬಲ್ ಹಾಕ್ಬೋದು, ಸಿ ಈಕ್ವಲ್ ಟು ಅಂತ ಮಾಡಿದರೆ ಸಿ ಅಲ್ಲಿ ಬಂದು ಕೂತಿರ್ತದೆ. ಎಲ್ಲಿ ಅದು ಫಂಕ್ಷನ್ ಕಾಲ್ ಆಗ್ತದೆ ಅಲ್ಲೇ ಅದರದ್ದು ರಿಟರ್ನ್ ವ್ಯಾಲ್ಯೂ ಬಂದು ಕೂಡುತ್ತದೆ. ಇಲ್ಲಿ ಆ್ಯಡ್ 2.3 ಅಂತ ಕೊಟ್ಟರೆ ಅದು 5 ಅಂತ ಅನ್ನೋದು ಬಂದು ಅಲ್ಲಿ ಕೂತು ಸಿ ಈಕ್ವಲ್ ಟು 5 ಅಂತ ಆಯಿತು. 5 ನಾವು ಪ್ರಿಂಟ್ ಮಾಡಿದಾಗ ಪ್ರಿಂಟ್ ಆಯಿತು. ಸೊ ನಾವಿಲ್ಲಿ ಯಾವ ರೀತಿಯಾದರೂ ಮಾಡ್ಬೋದು, ಈಗ ಆ್ಯಕ್ಚುಲಿ ಎಷ್ಟಾದರೂ ಮಾಡ್ಕೊತ ಹೋಗ್ಬೋದು. ಆ್ಯಡ್ ಎಷ್ಟು ಸಲ ಆದರೂ ಕಾಲ್ ಮಾಡಿರಿ, ಪ್ರತಿ ಸಲನೂ ಅದರಲ್ಲಿರುವಂಥ ಕೆಲಸನೇ ಎಕ್ಸಿಕ್ಯೂಟ್ ಆಗ್ತದೆ, ಅಂದರೆ ಅದ್ರ ಒಳಗಿರೋ ಕೋಡೇ ಎಕ್ಸಿಕ್ಯೂಟ್ ಆಗ್ತದೆ. ಎಕ್ಸಿಕ್ಯೂಟ್ ಆಗಿ ಒಳಗೆ ನೀವು ಏನು ಕೆಲಸ ಹೇಳಿದ್ರೆ ಅದು ಕೆಲಸ ಆಗ್ತಿರ್ತದೆ. ಸೊ ಆ ಕೋಡು ಮೇಲಿಂದ ಮೇಲೆ ಬರೆಯೋದು ಉಳಿತದೆ. ಓಕೆ, ಇಲ್ಲಿ ಪೈಥನಲ್ಲಿ ಟೈಪ್ಸದ್ದು ಕಾನ್ಸೆಪ್ಟ್ ಒಂದು ಸ್ವಲ್ಪ ಬೇರೆ ಇರೋದ್ರಿಂದ, ನೀವೇನಾದರೂ ನಂಬರ್ ಕೊಡೋ ಬದಲು ಇಲ್ಲಿ ನಾವು ಸ್ಟ್ರಿಂಗ್ ಅನ್ನು ಕೊಟ್ಟರೆ ಕಾನ್ಕ್ಯಾಟಿನೇಷನ್ ಆಗ್ಬಿಡ್ತದೆ, ಯಾಕಂದರೆ ಪ್ಲಸ್ ಆಪರೇಟರು ಸ್ಟ್ರಿಂಗ್ಸ್ ಮೇಲೆ ಅಪ್ಲೈ ಆದ ಕಾನ್ಕ್ಯಾಟಿನೇಷನ್ ಆಗ್ತದೆ. ಪೈಥನಲ್ಲಿ ಇದಕ್ಕೆ ಡಕ್ ಟೈಪಿಂಗ್ ಅಂತ ಅಂತೀವಿ ನಾವು. ಓಕೆ, ಈ ಡಕ್ ಟೈಪಿಂಗ್ ಕಾನ್ಸೆಪ್ಟ್ ಇರೋದ್ರಿಂದ ಇಂಟೇ ಇರಬೇಕು ಅಥವಾ ನಮ್ಮ ನ್ಯೂಮರಿಕ್ಕೇ ಇರಬೇಕು ಅಂತ ಅನ್ನೋದಿನ್ನು ರೂಲ್ ಅಪ್ಲೈ ಆಗೋದಿಲ್ಲ, ಅನ್ಲೆಸ್ ನೀವಾಗಿನ ಸ್ಪೆಸಿಫಿಕ್ ಆಗಿ ನೀವಾಗಿನ ಚೆಕ್ ಮಾಡ್ಬೇಕಾಗ್ತದೆ. ಆ ರೀತಿ ನೀವು ಚೆಕ್ ಮಾಡಿದ್ರೆ ನೀವು ಹೇಗೆ ಹೇಳ್ತೀರಾ ಆ ರೀತಿ ಆಗ್ತದೆ, ಇಲ್ಲಾಂದರೆ ಅದು ಡಕ್ ಟೈಪಿಂಗ್ ಯೂಸ್ ಮಾಡಿ ನೀವು ಸ್ಟ್ರಿಂಗ್ಸ್ ಕೊಟ್ಟರು ಆ ಪ್ಲಸ್ ಆಪರೇಟರ್ ಸ್ಟ್ರಿಂಗ್ ಮೇಲೆ ಅಪ್ಲೈ ಆಗಿ ಕಾನ್ಕ್ಯಾಟಿನೇಷನ್ನೇ ಮಾಡ್ತದೆ. ಓಕೆ, ಇದು ಸಿಂಪಲ್ ಫಂಕ್ಷನ್ ಅದು ಕಾನ್ಸೆಪ್ಟ್ ಇಲ್ಲಸ್ಟ್ರೇಟ್ ಮಾಡಿದ್ದೀವಿ ನಾವು. ಈ ಫಂಕ್ಷನ್ ಪೈಥನಲ್ಲಿ ಫಸ್ಟ್ ಕ್ಲಾಸ್ ಆಬ್ಜೆಕ್ಟ್ ಇರ್ತಾವೆ ಅಂತೀವಿ. ಉದಾಹರಣೆಗೆ ನಾವೀಗ ಆ್ಯಡ್ ಅಂತನೋ ಫಂಕ್ಷನ್ ತೊಗೊಂಡ್ವಿ, ಈ ಥರ ಆ್ಯಡ್ ಅಂತ ಈ ರೀತಿನ ಕೊಟ್ಟರೆ ಫಂಕ್ಷನ್ ಆ್ಯಡ್ ಅಂತ ಇದು ಡಿಸ್ಪ್ಲೇ ಆಗ್ತದೆ. ನಾ ಆ್ಯಕ್ಚುಲಿ ಈ ಫಂಕ್ಷನನ್ನು ಇನ್ನೊಂದು ವೇರಿಯೇಬಲಿಗೆ ಅಸೈನ್ ಮಾಡ್ಬೋದು, ಬಿ ಈಕ್ವಲ್ ಟು ಆ್ಯಡ್. ಇವಾಗ ನಾವು ಬಿ ಅಂತ ಈ ರೀತಿ ಕಾಲ್ ಮಾಡಿದರೆ ಎರರ್ ಬರ್ತದೆ, ಮಿಸ್ಸಿಂಗ್ ಟೂ ಪೊಸಿಷನ್ ರಿಕ್ವೈರ್ ಆರ್ಗ್ಯುಮೆಂಟ್ಸ್. ಯಾಕಂದರೆ ಆ್ಯಡಿಗೆ ಎರಡು ಆರ್ಗ್ಯುಮೆಂಟ್ಸ್ ನೀವು ಕೊಡಬೇಕು, ಎ ಮತ್ತು ಬಿ ಅಂತ ನಾಗ ಹೇಳಿದ್ದೆ, 1, 2 ಹೀಗೆಲ್ಲ ಪಾಸ್ ಮಾಡಿದ್ದಲ್ಲ. ಅದೇ ರೀತಿ ಇವಾಗ ಬಿ ಈಕ್ವಲ್ ಟು ಆ್ಯಡ್ ಅಂತ ಹೇಳಿದ್ದಕ್ಕೆ ಬಿ ಎ ಮತ್ತು ಆ್ಯಡ್ ಎರಡು ಹೆಸರುಗಳೇನಿವೆ ಅವು ಎರಡೂ ಒಂದೇ ಫಂಕ್ಷನ್ನದ್ದೇ ಹೆಸರುಗಳು. ನಾ ಬಿ ಅಂತ ಹೇಳಿ 1.2 ಅಂತ ಕೊಟ್ಟರೆ 3 ಅಂತ ಆಗುತ್ತೆ.
ಪೈಥಾನ್ ಅಲ್ಲಿ ಫಂಕ್ಷನ್ಸು ಫಸ್ಟ್ ಕ್ಲಾಸ್ ಆಬ್ಜೆಕ್ಟ್ಸ್, ಒಂದು ಫಂಕ್ಷನ್ ಅನ್ನ ಇನ್ನೊಂದು ವೇರಿಯೇಬಲ್ಗೆ ಅಸೈನ್ ಮಾಡ್ಬೋದು. ಸೊ ನೀವು ಒಂದು ಫಂಕ್ಷನ್ ಅನ್ನ ಇನ್ನೊಂದು ಫಂಕ್ಷನಿಗೆ ಪಾಸ್ ಮಾಡ್ಬೋದು. ಉದಾಹರಣೆಗೆ ಐ ಸೇ ಡೆಫ್ ಎಫ್ ಅಂತ ತಗೋತೀನಿ, ಇದ್ರ ಒಳಗೆ ಪಿ ಎ ಬಾರ್ ಅಂತ ನಾ ಇದ್ರಾಗ ಕಾಲ್ ಮಾಡ್ತೀನಿ ಅಂತ ಇಟ್ಕೋತೀನಿ. ಸಪೋಸ್ ನಾ ಇವಾಗ ಆಗಲೇ ನಾ ಒಂದು ಫಂಕ್ಷನ್ ಬರೆದಿದ್ದಲ್ಲ ಫೂ ಅಂತ ಹೇಳಿದ್ರೆ ಫೂ ಅಂತ ಹೇಳಿ ನಾ ಏನು ಮಾಡ್ತೀನಿ ಅವಾಗ ಎಫ್ ಆಫ್ ಫೂ ಅಂತ ಮಾಡ್ತೀನಿ. ಸೊ ಫೂ ಅಂತ ಹೇಳ್ಬಿಡ್ತದೆ, ಯಾಕಂದರೆ ಆ ಫಂಕ್ಷನ್ ನಾನು ಎಫ್ಗೆ ಕಳಿಸಿದೆ, ಎಫ್ ಅಲ್ಲಿ ಆ ಫಂಕ್ಷನನ್ನು ಕಾಲ್ ಮಾಡಿದೆ. ಸೊ ಪೈಥನಲ್ಲಿ ಫಂಕ್ಷನ್ಸ್ ಆರ್ ಫಸ್ಟ್ ಕ್ಲಾಸ್ ಆಬ್ಜೆಕ್ಟ್ಸ್. ಓಕೆ, ಒಂದು ಫಂಕ್ಷನಿಗೆ ಇನ್ನೊಂದು ಫಂಕ್ಷನನ್ನು ಪಾಸ್ ಮಾಡ್ಬೋದು ಆರ್ಗ್ಯುಮೆಂಟ್ ಆಗಿ, ಒಂದು ಫಂಕ್ಷನಿಂದ ಮತ್ತೊಂದು ಫಂಕ್ಷನ್ ರಿಟರ್ನ್ ಮಾಡಿಸ್ಬೋದು ಆರ್ಗ್ಯುಮೆಂಟ್ ರಿಟರ್ನ್ ವ್ಯಾಲ್ಯೂ ಅಂತೇಳಿ. ಓಕೆ, ಈ ರೀತಿ ನೀವೆಲ್ಲ ಮಾಡ್ಬೋದು. ಆಮೇಲೆ ಫಂಕ್ಷನ್ನಲ್ಲಿ ಸ್ಕೋಪ್ ಅದೊಂದು ಕಾನ್ಸೆಪ್ಟ್ ಬರ್ತದೆ. ಉದಾಹರಣೆಗೆ ಅದು ಎ ಮತ್ತು ಬಿ ನಾವು ಆ್ಯಡ್ ಅಂತೇನು ಬರೆದಿದ್ದಲ್ಲ ಫಂಕ್ಷನ್ನು, ಈ ಆ್ಯಡ್ ಫಂಕ್ಷನ್ ನಾವೇನು ಬರೆದಿದ್ವಿ ಅದರಲ್ಲಿ ಎ ಮತ್ತು ಬಿ ಅಂತ ವ್ಯಾಲ್ಯೂಸ್ ತೊಗೊಂಡಿದ್ವಿ. ಇಲ್ಲೇ ಬೇಕಾದ್ರೆ ಒಂದು ಎಕ್ಸಾಂಪಲ್ ಪ್ರಿಂಟ್ ಇನ್ಸೈಡ್ ಆ್ಯಡ್ ಅಂತ ಹಿಂಗೆ ಮಾಡ್ತೀನಿ. ಇನ್ಸೈಡ್ ಆ್ಯಡ್ ರಿಟರ್ನ್ ಆ್ಯಸ್ ಇಟ್ ಈಸ್ ಹೆಂಗಿತ್ತು ಅದೇ ರೀತಿ ಮಾಡುತ್ತೆ. ಇವಾಗ ನಾನೇನಾದರೂ ಆ್ಯಡ್ ಅಂತ ಮಾಡಿ ಒನ್ ಕಮ ಟು ಅಂತ ಇನ್ಸೈಡ್ ಆ್ಯಡ್ ಒನ್ ಕಮ ಟು ಅಂತ ಹೇಳಿರುತ್ತೆ. ಈಗ ನಾನೇನಾದರೂ ಹೊರಗೆ ಒಂದು ಎ ಮತ್ತು ಬಿ ಅಂತ ವೇರಿಯೇಬಲ್ಸ್ ತೊಗೊಂಡಿದ್ರೆ ಈ ರೀತಿ ತೊಗೊಂಡಿದ್ರೆ ಅವಾಗ ಏನಾಗ್ತದೆ ಅಂದರೆ ನಾ ಇಲ್ಲಿ ಪಾಸ್ ಮಾಡಿದೆಪ್ಪ ಇನ್ಸೈಡ್ ಆ್ಯಡ್ 10,20 ಆಮೇಲೆ ಆನ್ಸರ್ ಇಸ್ 30. ಹೊರಗಿನ ಎ ಬಿ ಏನಾಯಿತು, ಹೊರಗಿನ ಎ ಬಿ 10,20 ಅವ ಸರಿನಾ, ನಾ ಕಳಿಸಿದ್ದು 10,20 ಅಲ್ಲಿ ಒಳಗೆ ಹೋಗಿದ್ದು 10,20 ಹೊರಗೆ ಬಂದು ಆನ್ಸರ್ ಇದೇನಂತ ದೊಡ್ಡ ಕಾನ್ಸೆಪ್ಟ್ ಆಗಲಿಲ್ಲ. ಆದರೆ ನಾನೇನಾದರೂ ಎ ಬಿ ಚೇಂಜ್ ಮಾಡಿದರೆ ಸೇಮ್ ಕೋಡ್ ಎದ್ ವ್ಯಾಲ್ಯೂ ಮತ್ತು ಬಿದ್ ವ್ಯಾಲ್ಯೂ ನಾನು ಆಗ ಚೇಂಜ್ ಮಾಡಿ ಎ ಒಂದು ಚೇಂಜ್ ಮಾಡಿ ಬಿ ಆಗ ಚೇಂಜ್ ಮಾಡಿ ಇನ್ಸೈಡ್ ಸೇಮ್ ಅದೇ ರೀತಿ ಅಲ್ಲೇ ರಿಟರ್ನ್. ಈಗ ನಾನೇನಾದ್ರು ಕಾಲ್ ಮಾಡಿದರೆ ಇನ್ಸೈಡ್ 30 ಮತ್ತು 20 ಎ 10 ಇತ್ತು, 10+20 ಆಗಿ ಎ 30 ಆಗ್ಬಿಡ್ತದೆ. ಇನ್ಸೈಡ್ ಆ್ಯಡ್ 30 ಮತ್ತು 20 ಆಯಿತು, ಔಟ್ಸೈಡ್ ಏನಪ್ಪ ಬರೀ ಎ ಬಿನ ಹೊಡೆದ್ರೆ 10,20 ಇರುತ್ತೆ. ಇದರದ್ದು ಮೀನಿಂಗ್ ಏನಂದರೆ ಪ್ರತಿ ಫಂಕ್ಷನ್ನಲ್ಲಿರೋ ವೇರಿಯೇಬಲ್ಸಿಗೆ ಬೈ ಡಿಫಾಲ್ಟ್ ಆ ಫಂಕ್ಷನ್ ಮಾತ್ರ ಸ್ಕೋಪ್ ಆಗ್ತದೆ. ಅಂದರೆ ಆ ವೇರಿಯೇಬಲ್ಸನ್ನು ನೀವು ಆ ಫಂಕ್ಷನ್ನಲ್ಲಿ ಮಾತ್ರ ಉಪಯೋಗಿಸ್ಬೋದು. ಈಗ ಎ ಮತ್ತು ಬಿ ಅಂತ ನಾನು ತೊಗೊಂಡಿನಿ, ಆ ಫಂಕ್ಷನಲ್ಲಿ ಎ ಬಿ ಏನಿದ್ದಲ್ಲ ಈ ಎ ಬಿ ಈ ಎ ಬಿ ಏನಿವೆ ಇದು ಆಮೇಲೆ ಇದು ಹೊರಗಿರುವಂಥ ಎ ಬಿ ಎರಡು ಬೇರೆ ಬೇರೆ. ಓಕೆ, ಪಾಸ್ ಮಾಡಬೇಕಾದ್ರೆ ಈ ರೀತಿ ನಿಮ್ಗೆ ಅನಿಸ್ಬೋದು ಆ್ಯಡ್ ಎ ಕಮ ಬಿ ಅಂತಂದಾಗ ಏನೇ ಪಾಸ್ ಮಾಡ್ತೀನಿ ಬಿನೇ ಪಾಸ್ ಮಾಡ್ತೀನಿ ಅಂತ ನೀವು ಅಂದ್ಕೊಂಡ್ರೆ ತಪ್ಪು. ಎ ಪಿ ಆ ರೀತಿ ಪಾಸ್ ಆಗಿಲ್ಲ, ಅದ್ರ ವ್ಯಾಲ್ಯೂ ಮಾತ್ರ ಪಾಸ್ ಆಗುತ್ತೆ. ಓಕೆ, ಸೊ ಇದು ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್ ಫಂಕ್ಷನ್ ಬಗ್ಗೆ. ಲಿಸ್ಟ್ ಅಂತನೋ ಇನ್ನೊಂದು ಡೇಟಾ ಸ್ಟ್ರಕ್ಚರ್ ಇದೆ ಪೈಥನ್ನಲ್ಲಿ, ನಾವು ಸ್ಟ್ರಿಂಗ್ಸ್ ಲಾಸ್ಟ್ ಟೈಮ್ ನೋಡಿದ್ವಿ. ಪೈಥನ್ನಲ್ಲಿ ಲಿಸ್ಟ್ ಅಂತ ಇನ್ನೊಂದಿದೆ, ಲಿಸ್ಟ್ ಅಂತ ಇವಾಗ ಎಲ್ ಅಂತ ತಗೋತೀನಿ, ಎಲ್ ಇಕ್ಕೊಡು ಟ್ವೆಂಟಿ 35 ಸ್ವಲ್ಪ ಚೇಂಜಸ್ ಬರ್ತಂತ. ಇದೊಂದು ಲಿಸ್ಟ್, ಇವಾಗ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕಿ ಒಳಗೆ ಎಲಿಮೆಂಟ್ಸನ್ನು ಕಾಮಾ ಸೆಪ್ರೇಟೆಡ್ ಆಗಿ ನೀವು ಕೊಟ್ಟರೆ ಲಿಸ್ಟ್ ಅಂತ ಕನ್ಸಿಡರ್. ಇದನ್ನ ಟೈಪ್ ಕಂಡು ಹಿಡ್ಕೊಂಡೆ ಅಂದರೆ ಲಿಸ್ಟ್ ಅಂತ ಹೇಳ್ತದೆ. ಓಕೆ, ಇಂಡೆಕ್ಸಿಂಗ್ ಸ್ಟ್ರಿಂಗ್ಸಿಗೆ ಯಾವ ರೀತಿ ಇತ್ತು ಲಿಸ್ಟಿಗೂ ಅದೇ ರೀತಿ ಬರ್ತದೆ. 0, 1, 2, 8 ಇಂಡೆಕ್ಸಿಂಗ್ 0 ಸ್ಟಾರ್ಟ್ ಆಗ್ತದೆ. ರೈಟ್ ಟು ಲೆಫ್ಟ್ ಬರಬೇಕು ಅಂದರೆ -1 -2 ಈ ರೀತಿ ಲೈಟ್ ಲೆಫ್ಟ್.
ಸ್ಲೈಸಿಂಗ್ ಅಲೌಡ್ ಇದೆ ಇಲ್ಲಿ लास्ट माइनस वन माइनस वन माइनस टू माइनस थ्री माइनस फोर माइनस फोर अंदर माइनस वन कड़ी सो इले स्लाइसिंग कॉन्सेप्ट जीरो थ्री अंतर पॉजिटिव वैल्यूज को जीरो थ्री जीरो वन टू थ्री इनकूड आंगल इंडेक्स सेम इंडेक्स ऑमिट लास्ट तक अंतर स्लाइसिंग मोदल लास्ट तक कॉपी टाइप क्रिएट सेम स्लाइसिंग कॉन्सेप्ट आमले ऑफ कोर्स इले स्टेप्स सेम स्ट्रिंग्स ये अदे रीति स्टेप अप्लाई मार्बोदु पॉजिटिव नेगेटिव लेंथ फंक्शन वर्क आगता लेंथ ऑफ एल एस्ट एलिमेंट्स अंत जो एल ऑफ जीरो अंतंदु नान चेंज मार्बोदु 200 अंत कोट्रे इवाग ना एनादरू एल प्रिंट माडिद्रे 230 लिस्ट आर म्यूटेबल लिस्ट वैल्यूस चेंज असाइन अथवा एडिट चेंज बेकार बदलाइसब अलू दोष स्ट्रिंग्स हे इम्यूटेबल आ रीति लिस्ट गोतना भाई इंपॉर्टेंट डेटा स्ट्रक्चर ಆದ್ರೆ ಅಷ್ಟೇ ಸ್ಲೋ ಇರುವಂತ ಅಗದಿ ಪರ್ಫಾರ್ಮೆಂಟ್ ಅಲ್ಲ ಸ್ಲೋನೂ ಇದೆ ಆದ್ರೆ ಇಂಪಾರ್ಟೆಂಟ್ ಇದೆ ಸೊ ಈ ಲಿಸ್ಟ್ ಅಲ್ಲಿ ಏನು ಬೇಕಾ ಸ್ಟೋರ್ ಮಾಡಬಹುದು ನೀವು ಉದಾಹರಣೆಗೆ ಮಿಕ್ಸ್ ಮಾಡಬೇಕಪ್ಪ ಅಂತ ಇಲ್ಲೊಂದು ಸ್ಟ್ರಿಂಗ್ ಹಾಕ್ತೀನಿ ನಂಬರ್ ಇಂಟಿಜರ್ ಹಾಕ್ತೀನಿ ಫ್ಲೋಟಿಂಗ್ ಪಾಯಿಂಟ್ ಮಿಕ್ಸ್ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಆಗ್ತದೆ ಅಷ್ಟೇ ಏನು ಅದೇನು ಫರಕ್ ಬಿಡಂಗಿಲ್ಲ ಒಂದೇ ಡೇಟಾ ಟೈಪ್ ಇರಬೇಕು ಅಂತ ಹೇಳಿ ಯಾವ ರೀತಿ ಒಂದು ರೂಲ್ ಇಲ್ಲ ಸೊ ಬೇಸಿಕ್ಸ್ ಲಿಸ್ಟ್ ಲಿಸ್ಟ್ ಅಲ್ಲಿ ಲೂಪ್ ಅಪ್ಲೈ ಆಗ್ತದೆ ಸೇಮ್ ಸ್ಟ್ರಿಂಗ್ಸ್ ಅಲ್ಲಿ ಯಾವ ರೀತಿ ಅಪ್ಲೈ ಆಗ್ತಿತ್ತು ಆ ರೀತಿ ಫಾರ್ ಎಲಿಮೆಂಟ್ ಇನ್ ಮಾಡಿ ಎಲ್ಲ ಎಲಿಮೆಂಟ್ ಎಲಿಮೆಂಟ್ ಪ್ರಿಂಟ್ ಆಗ್ತದೆ ಲಿಸ್ಟ್ ಅಲ್ಲಿ ಒಂದೇ ಡೇಟಾ ಟೈಪ್ ಅದೇ ಇರಬೇಕು ಚಿಲ್ಡ್ರನ್ ಅಂತ ಇಲ್ಲ ಒಂದೇ ಕಂಟೆಂಟ್ಸ್ ಒಂದೇ ಡೇಟಾ ಟೈಪ್ ಇರಬೇಕು ಅಂತಿಲ್ಲ ನೀವು ಮಿಕ್ಸ್ ಮಾಡ್ಬೋದು ಪೈಥಾನ್ ಅಲ್ಲಿ ದಟ್ ಇಸ್ ಅಲೌಡ್ ಓಕೆ ಆದಷ್ಟು ಅವಾಯ್ಡ್ ಮಾಡಬೇಕು ಆ ರೀತಿ ಮಾಡ್ಲಿಕ್ಕೆ ಹೋಗಬಾರ್ದು ಮಿಕ್ಸ್ ಮಾಡ್ಲಿಕ್ಕೆ ಹೋಗಬಾರ್ದು ಕ್ಲಾಸ್ ಅಲ್ಲಿ ನಾವೇನು ನೋಡಿದ್ವಿ ಫಂಕ್ಷನ್ಸ್ ಅದು ಕಾನ್ಸೆಪ್ಟ್ ಮತ್ತೆ ಒಂದು ಸ್ವಲ್ಪ ಲಿಸ್ಟ್ ಅದು ಕಾನ್ಸೆಪ್ಟ್ ಭಾಳ ಇದೆ ಇದು ನಾನು ಆಬ್ವಿಯಸ್ಲಿ ಭಾಳ ಡೀಟೇಲ್ ಆಗಿ ಏನು ಹೋಗ್ತಾ ಇಲ್ಲ ನೀವು ಪ್ರಾಕ್ಟೀಸ್ ಮಾಡ್ದಂಗೆ ಮಾಡಿದೆ ನಿಮಗೆ ತಿಳಿತಾ ಹೋಗ್ತದೆ ಓಕೆ ಪ್ರಾಕ್ಟೀಸಿಂಗ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮೇಲಿನ ಮೇಲೆ ಈ ರೀತಿ ಕನ್ನಡದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ವಿಡಿಯೋಸನ್ನು ಬಿಡ್ತಾ ಇರ್ತೀವಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು ಅಥವಾ ಏನಾದರೂ ಏನೇನು ಹೇಳ್ರಿ ಇಷ್ಟ ಆಗಿದ್ದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ